ಯಶ್ ಹುಟ್ಟು ಹಬ್ಬದ ದಿನ ನಡೆಯಬಾರದೊಂದು ದುರ್ಘಟನೆ ನಡೆದು ಹೋಗಿತ್ತು. ಕಟೌಟ್ ನಿಲ್ಲಿಸೋಕೆ ಹೋಗಿ 3 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ರು. ವಿದೇಶದಲ್ಲಿದ್ದ ಯಶ್ ನೇರವಾಗಿ ಗದಗದ ಸೂರಣಗಿ ಗ್ರಾಮಕ್ಕೆ ಬಂದು ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಪರಿಹಾರದ ಭರವಸೆ ಕೊಟ್ಟಿದ್ರು. ಅದರಂತೆ ಈಗ ಆ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ, ಕೈಲಾದ ಸಹಾಯ ಮಾಡಿದ್ದಾರೆ. ಆದರೂ ಮಕ್ಕಳನ್ನ ಕಳೆದುಕೊಂಡ ಆ ತಾಯಿಯ ಕಣ್ಣೀರಿಗೆ ಉತ್ತರ ಸಿಕ್ತಿಲ್ಲ ಅನ್ನೋದು ನಿಜಕ್ಕೂ ಮನಸ್ಸಿಗೆ ಭಾರವಾಗ್ತಾ ಇದೆ. ಅದು ಮಾಡಿದ್ರೆ ನನ್ನ ಹೊಟ್ಟೆ ಬರ್ರೆ ಬರ್ರೆ ನಾ ಎಲ್ಲಿ ನನ್ನ ಮಗನ ಕರೀಲ ಹೋಗದ್ರಾಗ ನನ್ನ ಮಗನ ಕತಿ ಇಲ್ಲೇ ಮಗದಿತ್ತ. ಕುಟುಂಬಕ್ಕೆ ಸಹಾಯ ಮಾಡ್ಯ ಅನ್ಲೇನ ತಂದೆ ಅವು ಕೊಟ್ಟು ಮಾತ್ರ ಉಳಿಸಿಗೆಂದಾನ. ನಮ್ಮ ಮಗ ಆಗಿ ಬಂದ ನಮ್ಮ ಮನೆಗೆ ಬಂದನ. ನಾ ಕೊಟ್ಟದ್ದು ನಿನ್ನ ಮಗ ಅಂದ ಜೀವನ ಹರಿತಾಯಿ ಅಂದನ. ಅಪ್ಪ ನಾವು ನನ್ನ ಮಗ ಅನ್ಲೇನ. ಅಪ್ಪ ನನ್ನ ಮಗ ಅಡಿ ಕೊಡಿಸಿ ನಾನು ಅವನಿಂದ ಹತ್ತಿಗೆಂದು ಬರ್ಲೇನ. ನನ್ನ ತಂದೆ ಅವ ಕೇಳಿದ್ದೆಲ್ಲ ನಾನು ದಾರಿ ದೇವ್ರಾಗೆ ನನ್ಲಿ ಕುಟುಂಬಕ್ಕೆ ಸಹಾಯ ಮಾಡ್ಯ ನನ್ಲೇನ ತಂದೆ ಅವು ಕೊಟ್ಟು ಮಾತ್ರ ಉಳಿಸಿಗೆಂದಾನ. ಅಯ್ಯಪ್ಪ ನನ್ನ ಮಗ ಅವನು ಮಾಡಕ್ಕೆ ಹೋಗಿ ಉಳಿಲಿಲ್ಲ. ಅಯ್ಯಪ್ಪ ಈಗ ಅವಂದವ ಉಳಿಸಿಗೆಂದವ ದೊಡ್ಡವನ ಅಂದ. ಅಯ್ಯಪ್ಪ ನನ್ನ ಮಗ ಆಗ್ಯವ ನನ್ನ ಮನೆಗೆ ಬಂದನ. ಈ ತಾಯಿಯ ಪ್ರಶ್ನೆಗಳಿಗೆ ಆ ದೇವರು ಬಂದರೂ ಸಹ ಉತ್ತರ ಕೊಡೋಕಾಗಲ್ಲ. ಬದುಕಿ ಬಾಳಬೇಕಿದ್ದ ಮಕ್ಕಳು, ನೂರಾರು ಕನಸು ಕಂಡಿದ್ದ ಮಕ್ಕಳು, ಒಳ್ಳೊಳ್ಳೆ ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿದ್ದ ಮಕ್ಕಳು ಕಣ್ಣ ಮುಂದೇನೆ ಮಣ್ಣಲ್ಲಿ ಮಣ್ಣಾದ್ರೆ ಯಾವ ತಂದೆ ತಾಯಿ ಸಹಿಸಿಕೊಳ್ತಾರೆ ಅಲ್ವಾ? ಅಯ್ಯಪ್ಪ ನನ್ನ ಮಗ್ಗಾಡಿ ಕೊಡಿಸಿ ನಾನು ಅವನಿಂದ ಹತ್ತಿಗೆಂದು ಬರ್ಲೇನ. ನನ್ನ ತಂದೆ ಅವ ಕೇಳಿದ್ದೆಲ್ಲ ನಾನು ಕೊಟ್ಟೋಗಿದ್ದ ಕೊಡಿಸ್ಲೇನ. ಅಯ್ಯಪ್ಪ ನನಗೆ ದುಡಿದು ಕೊಡೋದಾಗದಿಲ್ಲ, ಅವ್ರು ಕೊಟ್ಟಾರ ನೀನು ಕೊಡಿಸ್ತೇನೆ ಬಾ ಅನ್ಲೇನ. ಅಯ್ಯಪ್ಪ ಹಂಗಂದ್ರ ನನ್ನ ಮಗ ನನ್ನ ಮನೆಗೆ ಬರ್ತಾ ತಂದೆ ನಾ ಎಲ್ಲಿ ನನ್ನ ಮಗನ ಕರೀಲ. ಜನವರಿ 7ನೇ ತಾರೀಕು ಮಧ್ಯರಾತ್ರಿ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ ಯಶ್ ಅವರ ಕಟೌಟ್ ನಿಲ್ಲಿಸಲು ಹೋಗಿ ದುರಂತ ನಡೆದಿತ್ತು. ವಿದ್ಯುತ್ ತಂತಿ ತಗಲಿ 3 ಜನ ಯಶ್ ಅಭಿಮಾನಿಗಳು ಪ್ರಾಣ ಬಿಟ್ಟಿದ್ರು. ಯಶ್ ಅವರ ಹುಟ್ಟುಹಬ್ಬ ಆಚರಿಸುವ ಉದ್ದೇಶದಿಂದ ಆಕಸ್ಮಿಕವಾಗಿ ಪ್ರಾಣ ಕಳೆದುಕೊಂಡ ಅಭಿಮಾನಿಗಳಿಗೆ ಸ್ವತಃ ಯಶ್ ಮರುಗಿದ್ರು. ವಿದೇಶದಿಂದ ಖುದ್ದು ಯಶ್ ಅವರೇ ಸೂರಣಗಿಗೆ ಭೇಟಿ ಕೊಟ್ಟು ಆ ಕುಟುಂಬವನ್ನ ಸಂತೈಸಿದ್ರು. ಈ ಕುಟುಂಬಗಳ ಜೊತೆ ನಾನಿರ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಅವತ್ತು ಕೊಟ್ಟ ಮಾತನ್ನ ಯಶ್ ಉಳಿಸ್ಕೊಂಡಿದ್ದಾರೆ. ಕಳೆದುಕೊಂಡ ಮಕ್ಕಳನ್ನ ಹಿಂತಿರುಗಿಸಿ ತರೋಕೆ ಸಾಧ್ಯವಿಲ್ಲವಾದ್ರೂ ನೊಂದ ಆ ಜೀವಗಳಿಗೆ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಮನಸ್ಸಿನಿಂದ ಯಶ್ ಒಂದಷ್ಟು ಆರ್ಥಿಕ ನೆರವು ಕೊಟ್ಟಿದ್ದಾರೆ. ಮೃತ ಅಭಿಮಾನಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ. ಕಟೌಟ್ ದುರಂತದಲ್ಲಿ ಹನುಮಂತ ಹರಿಜನ, ಮುರುಳಿ, ನವೀನ್ ಗಾಜಿ ಮೃತಪಟ್ಟಿದ್ರು. ಆ ಕುಟುಂಬಗಳಿಗೆ ತಮ್ಮ ಯಶೋಮಾರ್ಗ ಫೌಂಡೇಶನ್ ಮೂಲಕ ತಲಾ 5 ಲಕ್ಷ ಹಣ ಕಳಿಸಿದ್ದಾರೆ. ಖುದ್ದು ಯಶ್ ಅವರ ಆಪ್ತರೇ ಸೂರಣಗಿಗೆ ಭೇಟಿ ಕೊಟ್ಟು ಆ ಕುಟುಂಬಗಳಿಗೆ ಚೆಕ್ ಹಸ್ತಾಂತರಿಸಿ ಧೈರ್ಯ ತುಂಬಿದ್ರು. ಸರ್ ಏನು ಆಗ್ಬಾರ್ದಿತ್ತು, ಬಟ್ ಈ ದುರಂತ ನಿಜವಾಗ್ಲೂ ಅವತ್ತೇ ನೀವು ನೋಡಿದ್ರಿ ಯಶ್ ಸರ್ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ. ದುರಂತ ಆಗ್ಬಾರ್ದಿತ್ತು ಪಾಪ. ಈಗ ಅವ್ರು ಖಂಡಿತವಾಗ್ಲಿ ಪರಿಹಾರ ಕೊಟ್ಟಿರೋ ಹಣ ಅವ್ರ ಮನೆಯವ್ರಿಗೆ ಏನೂ ಅಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಜೀವನ ಇದಲ್ವಾ, ಅವ್ರು ಯಶ್ ಸರ್ ಅವತ್ತಿಂದ ಅಷ್ಟೇ ಬೇಜಾರಲಿದ್ದಾರೆ. ಬಟ್ ಈಗೇನು ಮಾಡೋಣ, ಅದಕ್ಕೋಸ್ಕರ ಅವ್ರ ಪರಿಹಾರ ನಾವೇನು ಕೊಡೋದು ಅದು ಅವ್ರಿಗೆ ಏನೂ ಅಲ್ಲ. ಬಟ್ ಏನು ಮಾಡೋಣ, ಏನು ಹೇಳೋಕ್ಕಾಗಲ್ಲ ಇದು.
ಪರಿಹಾರ ಕೊಡಬಹುದು, ಆದ್ರೆ ನನ್ನ ಮಗನಾಗಿ ಇರ್ತಾನ. ಪ್ರಾಣಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ. ಹಾಗಂತ ಆ ಕುಟುಂಬಗಳಿಗೆ ಯಶ್ ಅವರು ಕಳಿಸಿರುವ ಈ ಹಣ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಕಣ್ಣೀರು ಒರೆಸಲ್ಲ, ಆದ್ರೆ ಅವರ ಕಷ್ಟಗಳಿಗೆ ಒಂದಷ್ಟು ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಯಶ್ ಈ ನೆರವು ಕೊಟ್ಟಿದ್ದಾರೆ. ಯಾರು ಮಾಡದ ತಪ್ಪಿಗೆ ಆ ಹುಡುಗರು ಪ್ರಾಣ ಕಳೆದುಕೊಂಡ್ರು. ಆ ಕುಟುಂಬದ ದುಃಖದಲ್ಲಿ ನಾನು ಒಬ್ಬ ಅನ್ನೋ ಕಾರಣದಿಂದ ಆ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿದ್ದಾರೆ. ಈ ನೆರವು ಮುಂದಿನ ದಿನಗಳಲ್ಲಿ ಆ ಕುಟುಂಬಗಳಿಗೆ ಸಹಕಾರಿ ಆಗ್ಬಹುದೇನೋ, ಆದ್ರೆ ಈಗ ಅವರ ಮನಸ್ಸಲ್ಲಿರೋ ನೋವನ್ನ ಒರೆಸೋಕಾಗ್ತಿಲ್ಲ, ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸೋಕಾಗ್ತಿಲ್ಲ. ನನ್ ಕಣ್ಣು ದೀಪ ಆಗ್ಯಾನ, ನನ್ನ ಮನೆಯಾಗಿರ್ತಾನ. ಯಪ್ಪ, ನಾ ಕೊಟ್ಟದ್ದು ನಿನ್ನ ಮಗ ಅಂದ ಜೀವನ ಹರಿತಾಯಿ ಅಂದನ. ಯಪ್ಪ, ನಾವನ ನನ್ನ ಮಗ ಅನ್ಲೇನ. ಯಪ್ಪ, ನನ್ನ ಮಗ ನನ್ನ ಮನೆಯಾಗದನ್ ಅನ್ಲೇನ. ಯಪ್ಪ, ನನ್ನ ಮಗ ದುಡಿಯಾಕದ ನೆಸಸರ್ ಅಂತ ಯಾಕೆ ನನ್ನ ಮಗನ ಪೇಮೆಂಟ್ ಕೊಟ್ಟು ಕಳಿಸ್ಯಾರವ್ರಂತ ದೊಡ್ಡ ಮನಸ್ಸು ಮಾಡಲೇನ. ನನ್ನ ತಂದೆ ನಾ ಯಾರು ಏನು ಮಾಡಿಬಿಟ್ಟಿ ತುಂಬಿ ಕೇಳ. ಯಪ್ಪ, ನಾ ಯಾರು ಮಾಡಿದ್ರು? ಮಕ್ಕಳನ್ನ ಕಳೆದುಕೊಂಡವರು ಯಾರೇ ಆಗ್ಲಿ ರಿಯಾಕ್ಟ್ ಮಾಡೋದು ಹೀಗೆ ಇರುತ್ತೆ. ಯಾಕಂದ್ರೆ ಆ ಮಗ ಬದುಕಿನಿದ್ದಕ್ಕೂ ಜೊತೆ ಇರ್ತಿದ್ದ, ಜೊತೆಯಲ್ಲೇ ಸಾಕ್ತಿದ್ದ, ಆದ್ರೆ ಈಗ ಮಗ ಇರಲ್ಲ ಅನ್ನೋ ನೋವು ಮನ ತುಂಬಿದೆ. ಮಾಡಿದ್ದೇನು ನಮ್ಗೇನಿದೆ ಅಲ್ರಿ, ನಮ್ಗೇನು ಮಕ್ಕಳೊಂದು ಇದು ಮಗನ ತೊಗೊಂಡೇ ಮತ್ತು ಇದು ಆಗತ್ತೆ ಯಾಕೆ ರೊಕ್ಕ ತೊಗೊಂಡೇ ಮಾಡಕ್ಕೆ ಸರ್? ನಾನು ರೊಕ್ಕದ ಏನು ಅವಶ್ಯಕತೆ ಇಲ್ಲರಿ, ಏನು ಮಾಡ್ಬೇಕು? 5,000 ರೂಪಾಯಿ 5,00,000 ರೂಪಾಯಿ ಮಾಡಿದ್ರೆ ಇಲ್ಲ ಅನ್ನಗಲ್ರಿ. ನನಗಂತ ಮಗನ ಹೋಗಿ ನಾವು ತೈ ಏನು ತಲೆ ಕೆಡಿಸ್ಕೊಂಡು ಸರ್? ನಂತ ಮಗ ಎಷ್ಟು ದುಡ್ತಿದ್ರೆ ಎಷ್ಟು ಮಾಡಿದ್ರು ನಮ್ಗೆ ಸರ್? ಅಂತ ಮಗನ ಹೋಗ್ಬಿಟ್ಟ ನಾವು ಯಾಕೆ ಇದನ್ನ ಆಸೆ ಮಾಡ್ಕೊಂಡ್ರೆ ಸರ್? ಎಷ್ಟೆಷ್ಟೋ ನಾವು ಏನೋ ಮಾಡ್ತಿದ್ವಿ ನನ್ನ ಮಗನ ಕಟ್ಕೊಂಡು, ನಾವು ಏನೋ ಮಾಡ್ಬೇಕಂತ ಇಜಾರು ಮಾಡಿದ್ರು. ಇನ್ನೇನು ಅಂಗಡಿ ಇಟ್ಕೋಬೇಕು, ನಮ್ಮ ಅಣ್ಣನ ನಮ್ಮ ತಾಯಿ ತಂದೆ ಸಲುಬೇಕು ಅಂತ ಎಷ್ಟ ಇಜಾರು ಮಾಡಿದ್ದವು. ಆದ್ರೆ ಈ ಘಟನೆಯಲ್ಲಿ ಯಶ್ ಅವರು ನಡೆದುಕೊಂಡ ರೀತಿ ಮಾತ್ರ ನಿಜಕ್ಕೂ ಶ್ಲಾಘನೀಯ. ವಿದೇಶದಲ್ಲಿದ್ದ ಯಶ್ ಸೋಷಿಯಲ್ ಮೀಡಿಯಾದಲ್ಲೊಂದು ಪೋಸ್ಟ್ ಹಾಕಿ ಸಂತಾಪ ಸೂಚಿಸಿ ಸುಮ್ಮನಿರಬಹುದಿತ್ತು, ಅಥವಾ ವಿಡಿಯೋ ಬೈಟ್ ಒಂದು ಹಾಕಿ ಸಾಂತ್ವನ ಹೇಳಬಹುದಿತ್ತು. ಆದ್ರೆ ಹುಟ್ಟುಹಬ್ಬದ ಖುಷಿಯಲ್ಲಿದ್ದ ಯಶ್ ನೇರವಾಗಿ ಸೂರಣಗಿಗೆ ಭೇಟಿ ಕೊಟ್ಟು ನಾನು ನಿಮ್ಮ ಮಗ ಇದ್ದಂತೆ ಅಂತ ಧೈರ್ಯ ತುಂಬಿದ್ರು. ಆ ಕುಟುಂಬಗಳಿಗೆ ತನ್ನಿಂದ ಏನು ಸಾಧ್ಯವೋ ಅದನ್ನ ನಾನು ಮಾಡ್ತೀನಿ ಅಂತಾನು ಹೇಳಿದ್ರು. ಈಗ ಅದರಂತೆ ನಗದು ರೂಪದಲ್ಲಿ ಆ ನೊಂದ ಮನೆಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಇದು ಸರಿತಪ್ಪಿನ ಲೆಕ್ಕಾಚಾರ ಮಾಡೋ ಸಮಯ ಅಲ್ಲ. ಆ ಕುಟುಂಬ ನೋವಿನಲ್ಲಿದೆ, ಆ ನೋವಲ್ಲಿ ಯಶ್ ಅವರು ಭಾಗಿಯಾಗಿರೋದು ನಿಜಕ್ಕೂ ಸ್ವಾಗತಾರ್ಹ.